ಕ್ರಿಕೆಟ್ ಪಂದ್ಯಗಳಿಗೆ ಸೀಮಿತ ಸಂಖ್ಯೆಯ ವೀಕ್ಷಕರು ಇಲ್ಲಿನ ಅಲನ್ ಬೋರ್ಡರ್ ಫೀಲ್ಡ್ನಲ್ಲಿ 3 ಟಿ20 ಹಾಗೂ 3 ಏಕದಿನ ಪಂದ್ಯಗಳನ್ನು ಆಡಲಾಗುವುದು. ವೀಕ್ಷಕರಿಗಾಗಿ ಒಟ್ಟು 6 ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಸೀಮಿತ ವಲಯದ ವೀಕ್ಷಕರನ್ನ ನಿರ್ದಿಷ್ಟ ಪಂದ್ಯಗಳಿಗಷ್ಟೇ ಸ್ಟೇಡಿಯಂ ಪ್ರವೇಶಾವಕಾಶ ನೀಡುವುದು ಆಸ್ಟ್ರೇಲಿಯಾದ ಯೋಜನೆ. ಯಾವುದೇ ಕಾರಣಕ್ಕೂ ವೀಕ್ಷಕರು ತಮ್ಮ ವಲಯದಿಂದ ಇನ್ನೊಂದು ವಲಯವನ್ನ ಪ್ರವೇಶಿಸಿ ಪುನಃ ಪಂದ್ಯಗಳಿಗೆ ಹಾಜರಾಗುವಂತಿಲ್ಲ. ಮಿತಿಯಲ್ಲಿ ಸಂಭ್ರಮಾಚರಣೆ ಈ ವಿಧಾನದಿಂದ ಒಬ್ಬರಿಗೆ ಒಂದು ಪಂದ್ಯವನ್ನಷ್ಟೇ ವೀಕ್ಷಿಸಲು ಸಾಧ್ಯವಾಗುತ್ತದೆ. ರಾಜ್ಯ ಸರ್ಕಾರದ ನೂತನ ಮಾರ್ಗಸೂಚಿಯಂತೆ 50% ವೀಕ್ಷಕರು ಸ್ಟೇಡಿಯಂ ಪ್ರವೇಶಿಸಬಹುದಾಗಿದೆ. 2 ಬ್ಯಾಟ್ಗಳಷ್ಟು ಅಂತರದಲ್ಲಿ ಇರುವ ಕುಳಿತುಕೊಳ್ಳಬೇಕು. ಒಂದು ಮಿತಿಯಲ್ಲಿ ಸಂಭ್ರಮಾಚರಣೆಗೆ ಅವಕಾಶವಿದೆ, ಆದರೆ ಆಟಗಾರರೊಂದಿಗೆ ಫೋಟೋ ತೆಗೆಸಿಕೊಳ್ಳಲು, ಹಸ್ತಾಕ್ಷರ ಪಡೆಯಲು ನಿರ್ಬಂಧ ವಿಧಿಸಲಾಗಿದೆ. ಆಸ್ಟ್ರೇಲಿಯಾದಲ್ಲಿ ಕೊನೆಯ ಸಲ ವೀಕ್ಷಕರಿಗೆ ಅವಕಾಶ ಕಲ್ಪಿಸಲಾದ ಪಂದ್ಯವೆಂದರೆ ವನಿತಾ ಟಿ20 ವಿಶ್ವಕಪ್ ಫೈನಲ್. ಮೆಲ್ಬರ್ನ್ ಕೂಡ ಓಪನ್. ಬ್ರಿಸ್ಬೇನ್ ಬಳಿಕ ಮೆಲ್ಬರ್ನ್ನಲ್ಲೂ ಪ್ರೇಕ್ಷಕರ ಪ್ರವೇಶದ ಬಗ್ಗೆ ಅವಲೋಕಿಸಲಾಗುತ್ತಿದೆ. ಇಲ್ಲಿ ನಡೆಯಲಿರುವ ವರ್ಷಾಂತ್ಯದ ಭಾರತ ಆಸ್ಟ್ರೇಲಿಯಾ ನಡುವಿನ ಬಾಕ್ಸಿಂಗ್ ಡೇ ಟೆಸ್ಟ್ ಮತ್ತು ಜನವರಿಯಲ್ಲಿ ನಡೆಯುವ ಆಸ್ಟ್ರೇಲಿಯನ್ ಓಪನ್ ಪಂದ್ಯಾವಳಿಗೆ ವೀಕ್ಷಕರಿಗೆ ಅವಕಾಶ ಕಲ್ಪಿಸುವ ಬಗ್ಗೆ ವಿಕ್ಟೋರಿಯಾ ಸರ್ಕಾರ ಯೋಚಿಸುತ್ತದೆ. ಇಲ್ಲಿನ ಪ್ರೀಮಿಯರ್ ಡೇನಿಯನ್ ಐರನ್ ರೂಸ್ ಕ್ರಿಕೆಟ್ ಮತ್ತು ಟೆನಿಸ್ ಆಡಳಿತ ಮಂಡಳಿಗಳೊಂದಿಗೆ ಸುದೀರ್ಘ ಮಾತುಕತೆ ನಡೆಸಲು ನಿರ್ಧರಿಸಿದ್ದಾರೆ. ಆದರೆ ಇಷ್ಟು ಬೇಗ ಸ್ಪಷ್ಟ ತೀರ್ಮಾನವೊಂದನ್ನು ತೆಗೆದುಕೊಳ್ಳುವುದು ಅಸಾಧ್ಯ ಎಂದು ಹೇಳಿದ್ದಾರೆ. ಆಸ್ಟ್ರೇಲಿಯನ್ ಓಪನ್ ಪಂದ್ಯಾವಳಿಯನ್ನು ಮೆಲ್ಬರ್ನ್ ಹೊರತುಪಡಿಸಿ ಬೇರೆಲ್ಲೂ ನಡೆಸಲಾಗದು. ಸೀಮಿತ ಸಂಖ್ಯೆಯ ವೀಕ್ಷಕರಿಗೆ ಅವಕಾಶ ನೀಡುವ ಕುರಿತು ಯೋಚಿಸಬಹುದಾಗಿದೆ ಎಂಬುದು ಟೆನ್ನಿಸ್ ಆಸ್ಟ್ರೇಲಿಯಾದ ಸಿಇಒ ಕ್ರೈಗ್ ಟೈಲಿ ಅವರ ಹೇಳಿಕೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ, ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.